ಧಾರವಾಡ ಜಿಲ್ಲೆಯ ಅಣ್ಣಿಕೇರಿಯ ಹೊರವಲಯದಲ್ಲಿ ಕುರಿ ಕಳ್ಳರು ಪೊಲೀಸರ ಮೇಲೆ ಜೀಪ್ ಹತ್ತಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ ಅಂತ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲೋಕೇಶ್ ಯಗ್ಲಾ ಸರ್ ಹೇಳಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುರಿಕಳ್ಳರು ಬಂದಿರುವ ಮಾಹಿತಿ ಮೇರೆಗೆ ಅಣ್ಣಿಕೇರಿ ಪೊಲೀಸ್ ಠಾಣೆಯ ಪ್ರಭಾರಿ ಪಿಎಸ್ಐ ಉಮಾ ನೇತೃತ್ವದಲ್ಲಿ ಸಿಬ್ಬಂದಿ ಕಾರ್ಯಾಚರಣೆ ತೆರಳಿದ್ದ ವೇಳೆ ಕಳ್ಳರು ತಮ್ಮ ವಾಹನವನ್ನೇ ತೆಗೆದುಕೊಂಡು ಪೊಲೀಸ್ ವಾಹನಕ್ಕೆ ಗುದ್ದಿ ಪರಾರಿಯಾಗಲು ಯತ್ನಿಸಿದ್ರು ಅಷ್ಟೇ ಅಲ್ಲದೆ ಪಿಎಸ್ಐ ಮತ್ತು ಸಿಬ್ಬಂದಿ ಮೇಲೆ ಕಳ್ಳರು ಚಾಕುವಿನಿಂದ ಹಲ್ಲೆ ನಡೆಸಿದ ಹಿನ್ನೆಲೆ ಪಿಎಸ್ಐ ಕೈಗೆ ಹಾಗೂ ಓರ್ವ ಸಿಬ್ಬಂದಿಯ ಕತ್ತಿಗೆ ಗಂಭೀರ ಗಾಯವಾಗಿದೆ ತಮ್ಮ ಪ್ರಾಣವನ್ನು ಲೆಕ್ಕಿಸದ ಪೊಲೀಸರು ಓರ್ವ ಕುರಿ ಕಳ್ಳನನ್ನ ಬಂಧಿಸಿದ್ದಾರೆ ಉಳಿದವರ ಮಾಹಿತಿ ಸಿಕ್ಕಿದ್ದು ಅವರನ್ನು ಬಂಧಿಸಲಾಗುವುದು ಅಂದರು ಇದೇ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ ಬಹುಮಾನ ಘೋಷಣೆ ಮಾಡಲಾಗಿದೆ ಅಂತ ಲೋಕೇಶ್ ತಿಳಿಸಿದರು ಲೈವ್ ನ್ಯೂಸ್ ಧಾರವಾಡ